ಜೈಲಲ್ಲಿರುವ ದರ್ಶನ್ ರಾಜಾತಿಥ್ಯಕ್ಕೆ 9 ಜನರ ತಲೆದಂಡವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಮುಖ್ಯ ಅಧೀಕ್ಷಕ ಶೇಷಮೂರ್ತಿ, ಸಹಾಯಕ ಅಧೀಕ್ಷಕ ಮಲ್ಲಿಕಾರ್ಜುನ್ ಸ್ವಾಮಿಯನ್ನ ಅಮಾನತು ಮಾಡಲಾಗಿದೆ. ಜೈಲಿಗೆ ಭೇಟಿ ನೀಡಿದ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಬೆಳಗ್ಗೆ 7 ಮಂದಿ, ಮಧ್ಯಾಹ್ನ ನಂತರ ಮತ್ತಿಬ್ಬರನ್ನ ಸಸ್ಪೆಂಡ್ ಮಾಡಿದ್ದು ಕರ್ತವ್ಯ ಲೋಪ ಹಿನ್ನೆಲೆ ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. 3 FIR ದಾಖಲು ಮಾಡಲಾಗಿದೆ. ದರ್ಶನ್ ವಿರುದ್ಧ ಹಿರಿಯ IPS ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ನಡೀತಿದೆ. ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. 9 ಜನರ ತಲೆದಂಡವಾಗಿದ್ದು ಪರಪ್ಪನ ಅಗ್ರಹಾರ ಜೈಲಿನ ಮುಖ್ಯ ಅಧೀಕ್ಷಕ ಶೇಷಮೂರ್ತಿ, ಸಹಾಯಕ ಅಧೀಕ್ಷಕ ಮಲ್ಲಿಕಾರ್ಜುನ್ ಸ್ವಾಮಿಯನ್ನ ಅಮಾನತು ಮಾಡಲಾಗಿದೆ ಅಂತ ಜೈಲಿಗೆ ಭೇಟಿ ನೀಡಿದ ಬಳಿಕ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದು. ಬೆಳಗ್ಗೆ 7 ಮಂದಿ, ಮಧ್ಯಾಹ್ನದ ನಂತರ ಮತ್ತಿಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ. ತನಿಖೆಯನ್ನ ಮಾಡಿ 7 ಜನ ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದೇವೆ. ಅದಾದ ಮೇಲೆ ನಾನು ಈಗ ತಾನೇ ವಿಸಿಟ್ ಮಾಡಿ ಮತ್ತಷ್ಟು ಮಾಹಿತಿಗಳನ್ನು ತೆಗೆದುಕೊಂಡ ನಂತರ ಇಲ್ಲಿನ ಚೀಫ್ ಸೂಪರಿಂಟೆಂಡೆಂಟ್, ಅವರ ಹೆಸರು ಶೇಷಮೂರ್ತಿ, ಮತ್ತು ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ, ಇವರು ಹಿರಿಯ ಅಧಿಕಾರಿಗಳು, ಈ ಬಂದಿಖಾನೆಯ ಜವಾಬ್ದಾರಿಯನ್ನು ಹೊತ್ತಂಥವ್ರು. ಹಾಗಾಗಿ ಅವರಿಂದ ಕೂಡ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಅವರನ್ನು ಕೂಡ, ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ. ಯಾರು ಸಿಗರೇಟ್ ತೊಗೊಂಡು ಬಂದು ಕೊಟ್ಟರು, ಯಾರು ಟೀ ತೊಗೊಂಡು ಬಂದು ಕೊಟ್ಟರು, ಕುರ್ಚಿ ಯಾರು ತೊಗೊಂಡು ಬಂದು ಹಾಕಿದರು, ಇದೆಲ್ಲವನ್ನು ಕೂಡ ತನಿಖೆ ಮುಂದುವರಿಯುತ್ತೆ. ತನಿಖೆ ಪ್ರಿಲಿಮಿನರಿಯಾಗಿ ಆಗಿರುವಂಥದ್ರಲ್ಲಿ 3 FIR ರಿಜಿಸ್ಟರ್ ಮಾಡಿದ್ದೆ ಅವ್ರ ಮೇಲೆ. ಅವರು ಯಾರ್ಯಾರು ಏನು ಪ್ರಿಸನ್ ಆ್ಯಕ್ಟ್ನಲ್ಲಿ ಏನು ಪ್ರಿಸನ್ ಮ್ಯಾನ್ಯುಯಲ್ನಲ್ಲಿ ಏನು ನಮೂದಿಸಿದ್ದಾರೆ ಅದನ್ನು ವೈಲೇಷನ್ ಮಾಡಿದ್ದಾರೆ, ಅದಕ್ಕಾಗಿ 3 FIR ರಿಜಿಸ್ಟರ್ ಮಾಡಿದ್ದೇವೆ. ಅವ್ರ ಮೇಲೆ ಕ್ರಮ ತಗೊಳ್ಳೋದು ಪ್ರಾರಂಭ ಆಗುತ್ತೆ. 3 ಅಲ್ಲಿ ವಾರ್ಡರ್ಗಳು ಅದು ಡೀಟೇಲ್ಸ್ ಎಲ್ಲ ಆಮೇಲೆ ಕೊಡ್ತೇವೆ. ಜೈಲಲ್ಲಿರುವ ದರ್ಶನ್ ರಾಜಾತಿಥ್ಯಕ್ಕೆ 9 ಜನರ ತಲೆದಂಡವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಮುಖ್ಯ ಅಧೀಕ್ಷಕ ಶೇಷಮೂರ್ತಿ, ಸಹಾಯಕ ಅಧೀಕ್ಷಕ ಮಲ್ಲಿಕಾರ್ಜುನ್ ಸ್ವಾಮಿಯನ್ನ ಅಮಾನತು ಮಾಡಲಾಗಿದೆ. ಜೈಲಿಗೆ ಭೇಟಿ ನೀಡಿದ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಬೆಳಗ್ಗೆ 7 ಮಂದಿ, ಮಧ್ಯಾಹ್ನ ನಂತರ ಮತ್ತಿಬ್ಬರನ್ನ ಸಸ್ಪೆಂಡ್ ಮಾಡಿದ್ದು ಕರ್ತವ್ಯ ಲೋಪ ಹಿನ್ನೆಲೆ ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. 3 FIR ದಾಖಲು ಮಾಡಲಾಗಿದೆ. ದರ್ಶನ್ ವಿರುದ್ಧ ಹಿರಿಯ IPS ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ನಡೀತಿದೆ. ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. 9 ಜನರ ತಲೆದಂಡವಾಗಿದ್ದು ಪರಪ್ಪನ ಅಗ್ರಹಾರ ಜೈಲಿನ ಮುಖ್ಯ ಅಧೀಕ್ಷಕ ಶೇಷಮೂರ್ತಿ, ಸಹಾಯಕ ಅಧೀಕ್ಷಕ ಮಲ್ಲಿಕಾರ್ಜುನ್ ಸ್ವಾಮಿಯನ್ನ ಅಮಾನತು ಮಾಡಲಾಗಿದೆ ಅಂತ ಜೈಲಿಗೆ ಭೇಟಿ ನೀಡಿದ ಬಳಿಕ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದು. ಬೆಳಗ್ಗೆ 7 ಮಂದಿ, ಮಧ್ಯಾಹ್ನದ ನಂತರ ಮತ್ತಿಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ. ತನಿಖೆಯನ್ನ ಮಾಡಿ 7 ಜನ ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದೇವೆ. ಅದಾದ ಮೇಲೆ ನಾನು ಈಗ ತಾನೇ ವಿಸಿಟ್ ಮಾಡಿ ಮತ್ತಷ್ಟು ಮಾಹಿತಿಗಳನ್ನು ತೆಗೆದುಕೊಂಡ ನಂತರ ಇಲ್ಲಿನ ಚೀಫ್ ಸೂಪರಿಂಟೆಂಡೆಂಟ್, ಅವರ ಹೆಸರು ಶೇಷಮೂರ್ತಿ, ಮತ್ತು ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ, ಇವರು ಹಿರಿಯ ಅಧಿಕಾರಿಗಳು, ಈ ಬಂದಿಖಾನೆಯ ಜವಾಬ್ದಾರಿಯನ್ನು ಹೊತ್ತಂಥವ್ರು. ಹಾಗಾಗಿ ಅವರಿಂದ ಕೂಡ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಅವರನ್ನು ಕೂಡ, ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ. ಯಾರು ಸಿಗರೇಟ್ ತೊಗೊಂಡು ಬಂದು ಕೊಟ್ಟರು, ಯಾರು ಟೀ ತೊಗೊಂಡು ಬಂದು ಕೊಟ್ಟರು, ಕುರ್ಚಿ ಯಾರು ತೊಗೊಂಡು ಬಂದು ಹಾಕಿದರು,
ಇದೆಲ್ಲವನ್ನು ಕೂಡ ತನಿಖೆ ಮುಂದುವರಿಯುತ್ತೆ. ತನಿಖೆ ಪ್ರಿಲಿಮಿನರಿಯಾಗಿ ಆಗಿರುವಂಥದ್ರಲ್ಲಿ 3 FIR ರಿಜಿಸ್ಟರ್ ಮಾಡಿದೆ ಅವ್ರ ಮೇಲೆ. ಅವರು ಯಾರ್ಯಾರು ಏನು ಪ್ರಿಸನ್ ಆ್ಯಕ್ಟ್ನಲ್ಲಿ ಏನು ಪ್ರಿಸನ್ ಮ್ಯಾನ್ಯುಯಲ್ನಲ್ಲಿ ಏನು ನಮೂದಿಸಿದ್ದಾರೆ ಅದನ್ನು ವೈಲೇಷನ್ ಮಾಡಿದ್ದಾರೆ, ಅದಕ್ಕಾಗಿ 3 FIR ರಿಜಿಸ್ಟರ್ ಮಾಡಿದ್ದೇವೆ. ಅವ್ರ ಮೇಲೆ ಕ್ರಮ ತಗೊಳ್ಳೋದು ಪ್ರಾರಂಭ ಆಗುತ್ತೆ. 3 ಅಲ್ಲಿ ವಾರ್ಡರ್ಗಳು ಅದು ಡೀಟೇಲ್ಸ್ ಎಲ್ಲ ಆಮೇಲೆ ಕೊಡ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.